ಹಾಯ್ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಕುಮಾರ್. ನೋಡಿ, ನಾನೀಗ ಪಳನಿ ಮುರುಗನ್ ಟೆಂಪಲ್ ಬಂದು ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ನಾಳೆ ಬೆಟ್ಟ ಹತ್ತ ಪ್ಲ್ಯಾನ್ ಇದೆ ಇವತ್ತು, ಯಾಕಂದರೆ ಆಲ್ರೆಡಿ ಸಾಯಂಕಾಲ ಆಗಿದೆ. ಅರ್ಲಿ ಮಾರ್ನಿಂಗ್ ಹೋದ್ರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ದರ್ಶನವೂ ಬೇಗನೇ ಆಗುತ್ತೆ ನಮಗೆ ಅಂತ ಬೆಳಗ್ಗೆ ಹತ್ತೋ ಪ್ಲ್ಯಾನ್ ಇದೆ. ನೀವು ಬಂದರೆ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಬೆಳಗ್ಗೆ 5 ಗಂಟೆಗೆ ಪ್ಲ್ಯಾನ್ ಹೋದ್ರೆ ನಿಮ್ಗೆ ಕರೆಕ್ಟಾಗುತ್ತೆ. ಕೂದಲೆಲ್ಲ ತೆಗೆದು ಮೇಲೆ ಹೋಗಿ ಕರೆಕ್ಟಾಗಿ 8 ಗಂಟೆ ಅಷ್ಟರಲ್ಲಿ ನಿಮ್ಮ ದರ್ಶನ ಎಲ್ಲ ಮುಗಿದು ಕೆಳ ಬರೋಕ್ಕೆ 10 ಗಂಟೆ ಆಗುತ್ತೆ. ನೀವು ಬಂದರೆ ಬೆಳಗ್ಗೆ ಟೈಮಲ್ಲಿ ಪ್ಲ್ಯಾನ್ ಮಾಡಿ. ಅದೇ ರೀತಿ ಇಲ್ಲೊಂದು ಹಿಂದ್ಗಡೆ ಇನ್ನೊಂದು ಕಾಣುತ್ತೆ ಅಲ್ಲ, ಬೆಟ್ಟ, ಸಣ್ಣ ಬೆಟ್ಟ, ಅದೊಂದು ದೇವಿ ಮಾತೆ ಗುಡಿ ಇದೆ, ಅದನ್ನು ಚೆನ್ನಾಗಿದೆ. ಅದರಲ್ಲಿ ಹೋಗೋ ಪ್ಲ್ಯಾನ್ ಇಲ್ಲ ಈ ಸಲ, ಓನ್ಲಿ ಇದು ಪಳನಿ ಮುರುಗನ್ ಟೆಂಪಲ್ ಮಾತ್ರ ಹೋಗೋ ಪ್ಲ್ಯಾನ್ ಇದೆ. ಬನ್ನಿ ನನ್ನ ಜೊತೆ ಬೆಟ್ಟ ಹತ್ತಿ ನೀವು ಎಂಜಾಯ್ ಮಾಡಿ ಈ ವಿಡಿಯೋಸನ್ನು ನೋಡಿ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ 5 ಗಂಟೆ ಆಗಿದೆ, ಹೋಗ್ತಾಯಿದ್ದೀವಿ. ಫಸ್ಟ್ ಹೋಗಿ ಮಗನ ಕೂದಲು ತೆಗೆಯೋದು, ಕೂದಲು ತೆಗೆದ ಮೇಲೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಮತ್ತೆ ಬೆಟ್ಟ ಹತ್ತೋ ಪ್ಲ್ಯಾನ್ ಇದೆ. ಇನ್ನೊಂದೇನಂದರೆ ನಾವು ಬೆಳಗ್ಗೆ 5 ಗಂಟೆ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ, ಏನಿಲ್ಲ ಇದು ಟಿಕೆಟ್ ತಗೋಬೇಕು ಕೂದಲು ತೆಗೆಗೆ, ಅದು ಬರೀ 30 ರೂಪಾಯಿ ಮಾತ್ರ. ಇದು ಕೂದಲು ತೆಗೆಯೋ ಜಾಗ 4 ಕಡೆ ಇದೆ, ನಾವು ಇನ್ ಸ್ಟೇಷನ್ ಹತ್ರ ಮತ್ತು ದೇವ್ರ ಗುಡಿಯ ಸ್ಟೆಪ್ಸ್ ಹತ್ತೀವಲ್ಲ ಅಲ್ಲಿ, ಮತ್ತು ಸ್ಟೆಪ್ಸ್ ಇಳಿಯೋ ಜಾಗದಾಗ, ಈ ಥರ ತುಂಬ ಜಾಗದಲ್ಲಿದೆ. ನಿಮಗೆ ಕೂದಲು ತೆಗೆಯಕ್ಕೆ ಬಂದರೆ 30 ರೂಪಾಯಿ ಅಷ್ಟೇ, ಮತ್ತು ಅಲ್ಲಿ ಒಳಗೆ ಕೂದಲು ತೆಗೆಯೋರಿಗೆ ಎಕ್ಸ್ಟ್ರಾ ಅವರು ನಮ್ಮ ಇಷ್ಟ, ಅದು 50 ರೂಪಾಯಿ 100 ರೂಪಾಯಿ ನಾವು ಕೊಡ್ಬೋದು. ಇನ್ನೊಂದು ಏನಂದರೆ ಇದು ಕೂದಲೆಲ್ಲ ತೆಗೆದಾಯ್ತು, ಈಗ ಸ್ನಾನ ಮಾಡಿಸ್ಕೊಂಡು ಗಂಧ ಹಚ್ಬೇಕು ಅವನಿಗೆ. ಗಂಧ ಏನಂದರೆ ನಾವು ಅದಕ್ಕಿಂತ ಸಪ್ರೇಟನ್ನು ದುಡ್ಡು ಕೊಡೋದು ಬೇಕಾಗಿಲ್ಲ, ನಾವು ಪೂಜೆ ಸಾಮಾನೆಲ್ಲ ತಗಂತೀವಲ್ಲ ಅಲ್ಲೇ ಗಂಧ ಎಲ್ಲ ಫ್ರೀಯಾಗಿ ಹಚ್ತಾರೆ. ನೋಡಿ ಈಗ ಗಂಧ ಹಚ್ತಿದ್ದಾರೆ ಮಗನಿಗೆ. ಈ ಗಂಧ ಎಲ್ಲ ಹಚ್ಕೊಂಡು ಪೂಜೆ ಸಾಮಾನು ತಗೊಂಡು ಇಲ್ಲಿಂದ ಮೇಲೆ ಹೋಗ್ತೀವಿ. ಗಂಧ ಹಚ್ಚಾಯಿತು, ಈಗ ಹೋಗೋಣ ಮೇಲೆ. ನೋಡಿ ಎಂಟ್ರೆನ್ಸ್ ಬಂದಿದ್ದೀವಿ, ಈಗ ಸ್ಟೆಪ್ಸ್ ಇಲ್ಲಿಂದನೇ ಸ್ಟೆಪ್ಸ್ ಸ್ಟಾರ್ಟ್ ಆಗೋದು, ಇದೇ ಮೇನ್ ಎಂಟ್ರೆನ್ಸು. ಟೋಟಲಾಗಿ 670 ಸ್ಟೆಪ್ಸ್ಗಳಿದೆ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿ ಹೈಟ್ ಹೈಟ್ ಆಗಿದೆ, ಸ್ಟೆಪ್ಸ್ ಎಲ್ಲ ದೊಡ್ಡದಾಗಿದೆ, ಚೆನ್ನಾಗಿದೆ. ಪೂಜೆ ಸಾಮಾನೆಲ್ಲ ಇಲ್ಲಿಂದನೇ ತಗೊಂಡು ಹೋಗೋದು. ಅಲ್ಲಿ ಮೇಲೇನೂ ಅಂಗಡಿ ಎಲ್ಲ ಇದೆ ಅಂತ ಹೇಳ್ತಾರೆ, ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ಏನೇನು ಅಂಗಡಿ ಇದೆ ಅಂತ. ನೋಡಿ ಬೆಟ್ಟ ಹತ್ತಿದ್ವಿ, ಚೆನ್ನಾಗಿದೆ. ನೀವು ಬಂದರೆ ಬೆಳಗ್ಗೆ 5 ಗಂಟೆ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, 5 ಗಂಟೆ 6 ಗಂಟೆ ಅಂತ. ಚೆನ್ನಾಗಿ ಕೂಲ್ ಆಗಿದೆ, ಕ್ಲೈಮೇಟು ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಬೆಟ್ಟ ಹತ್ತಿದ್ವಿ, ತುಂಬ ಚೆನ್ನಾಗಿದೆ. ಇದೊಂದು ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬೆಟ್ಟ ಹತ್ತೋದು. ತುಂಬ ಹೈಟಲ್ಲಿದೆ ಬೆಟ್ಟ, ಮೇಲೆ ಗುಡಿ ಇದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂದರೆ, ಆಗಿನ ಕಾಲದಲ್ಲಿ ಅಲ್ಲಿ ಈ ಸಿಮೆಂಟು ಅದೆಲ್ಲ ತಗೊಂಡೋಗಿ ಯಾವ ಥರ ಕಟ್ಟಿದ್ರು ಅಂತ ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬನ್ನಿ ಇನ್ನೂ ಮೇಲೆ ಹೋಗೋಣ, ನೋಡೋಣ ಹೆಂಗಿದೆ ಅಂತ. ಯಾವ ಥರ ಇದೆ ಸ್ಟೆಪ್ಸು ತುಂಬ, ಈ ಬೆಟ್ಟನೇ ಫುಲ್ಲು ಕಲ್ಲಲ್ಲೇ ಆಗಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಮೇಲೆ ರೀಚ್ ಆಗಿದ್ವಿ. ಇನ್ನು ಸ್ವಲ್ಪ ಇರೋದೆ, ಇನ್ನೊಂದು 40 ಮೀಟರ್ ಅಷ್ಟೇ ಆಗಿದ ತಕ್ಷಣ ನಾವು ಮೇಲೆ ರೀಚ್ ಆಗ್ತಿದ್ವಿ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಫ್ರೆಂಡ್ಸ್ ನೋಡಿ, ಮೇಲೆ ಬಂದು ರೀಚ್ ಆದ್ವಿ. ಟೋಟಲ್ ಪಳನಿ ಊರೇ, ಸಿಟಿನೇ ಕಾಣುತ್ತೆ ಇಲ್ಲಿ. ಇದರಿಂದ ಮೇಲೇನೂ ಅದೇ ಪೂಜೆ ಸಾಮಾನು ಅಂತ ಹೇಳಿದ್ನಲ್ಲ, ಇಲ್ಲಿನೂ ಸಿಗುತ್ತೆ, ಪ್ರಸಾದನೂ ಸಿಗುತ್ತೆ, ಅಭಿಷೇಕ ಮಾಡಿದ್ದು. ನೋಡಿ ಇದೇ ಮೇನ್ ಗುಡಿ, ಇದು ಗುಡಿಗೆ 2 ಎಂಟ್ರೆನ್ಸ್ ಇದೆ. ಒಂದು 10 ರೂಪಾಯಿ ಟಿಕೆಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ, ಅದು ತಗೊಂಡು ನಾವು ಹೋಗ್ಬೋದು. ಹಂಗಿಲ್ಲಾಂದರೆ 100 ರೂಪಾಯಿ ಟಿಕೆಟು ಹಿಂದ್ಗಡೆ ಕೌಂಟ್ರಲ್ಲಿ ಸಿಗುತ್ತೆ, ಅದನ್ನು ತಗೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಮೇಲೆ ಗುಡಿ ಹತ್ರ ಬಂದು ರೀಚ್ ಆಗಿದೆ. ಈಗ ಟಿಕೆಟ್ ಕೌಂಟ್ರ್ ಹೋಗಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು, ಬೇರೆ 10 ರೂಪಾಯಿ ಮಾತ್ರ ಟಿಕೆಟ್, ಜಾಸ್ತಿ ಏನಿಲ್ಲ. ಇಲ್ಲಿ ಹಿಂದ್ಗಡೆ ಕಾಣುತ್ತಲ್ಲ ಅದರಲ್ಲಿ ಲೈನ್ ಇರುತ್ತೆ, ಅದರಿಂದ ಒಳಗೆ ಸನ್ನಿಧಾನಕ್ಕೆ ಹೋಗ್ಬೇಕು. ನೀವು ಬಂದರೆ ನಿಮಗೇನು ಎಲ್ಲ ಈಸಿಯಾಗಿರುತ್ತೆ, ನಿಮಗೇನು ಕಷ್ಟ ಆಗಿರಲ್ಲ. ಕೆಳಗೆ ಲಾಡ್ಜಸ್ನೂ ತುಂಬ ಚೆನ್ನಾಗಿದೆ, ತುಂಬ ಕಡೆ ಬೇರೆ 750 800 ರೂಪಾಯಿ ಒಳ್ಳೆ ರೂಮ್ ಸಿಗುತ್ತೆ.
ಅದೇ ರೀತಿ ಮೇಲೆ ಬರೋಕ್ಕೆ ಅಲ್ಲೇ ನಿಮ್ಗೆ ಏನೇನು ಬೇಕು ಎಲ್ಲ ಪೂಜಾ ಐಟಮ್ಸ್ ಮತ್ತು ಕೆಳಗೆ ಸಿಗುತ್ತಲ್ಲ ಎಲ್ಲ ಮೇಲೆ ತೊಗೊಂಬರ್ಬೋದು. ತುಂಬ ಚೆನ್ನಾಗಿದೆ, ಬನ್ನಿ ಈ ದರ್ಶನವನ್ನು ನೀವು ಪಡೀರಿ. ವಿಂಚ್ ಸ್ಟೇಷನ್ ಅಂತ ಇಲ್ಲೊಂದು ಚಿಕ್ಕ ಟ್ರೈನ್ ಇರುತ್ತೆ, ರೋಪ್ ಟ್ರೈನು, ಅದರಲ್ಲಿ ನೀವು ಕೆಳಗೆ ಹೋಗ್ಬೋದು ಮೇಲೆ ಬರ್ಬೋದು. ಚೆನ್ನಾಗಿದ್ದಾವೆ, 50 ರೂಪಾಯಿ ಟಿಕೆಟ್ ಮಾತ್ರ. ನೀವು ಇಲ್ಲಿ ಬಂದರೆ ವಯಸ್ಸಾದರೂ ಹತ್ತಕ್ಕಾಗಿಲ್ಲ ಅಂದರೆ ಈ ವಿಂಚ್ ಕಾರಲ್ಲಿ ಬರ್ಬೋದು. ತಪ್ಪದೆ ಇಲ್ಲಿ ಬಂದರೆ ಈ ವಿಂಚ್ ಕಾರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ. ಬನ್ನಿ, ಈ ವಿಂಚ್ ಕಾರ್ ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಳಿ. ನೋಡಿ, ಇದೇ ವೈಂಡಿಂಗ್ ರೂಮು, ಇಲ್ಲಿಂದನೇ ಆ ರೋಪ್ ಟ್ರೈನ್ ಆಪ್ರೇಟ್ ಮಾಡ್ತಾರೆ. ಅದೇ ರೀತಿ ಈ ಬೆಟ್ಟದಲ್ಲಿ ಈ ಇನ್ಕ್ಲಿನೇಷನಲ್ಲಿ ಈ ಸ್ಟೇಷನ್ ಮಾಡೋದು ಅಷ್ಟು ಸಾಧಾರಣ ವಿಷಯ ಅಲ್ಲ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಒಳ್ಳೆಯ ವಿಷಯ ಅದು. ವಯಸ್ಸಾದವ್ರಿಗೆಲ್ಲ ಹತ್ತಕ್ಕೆ ತುಂಬ ಸಹಾಯ ಇದೆ. ನೋಡಿ, ಇಲ್ಲಿ ವೀಲ್ಚೇರ್ನೂ ಇದೆ, ವೀಲ್ಚೇರ್ನೂ ಫೆಸಿಲಿಟಿ ಇದೆ. ಅದರಿಂದ ವಯಸ್ಸಾದವ್ರು ಬಂದರೆ ವೀಲ್ಚೇರ್ ಫೆಸಿಲಿಟಿನೂ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ತುಂಬ ಜನ ವಯಸ್ಸಾದವರೆಲ್ಲ ಇದೇ ವಿಂಚ್ ಕಾರಲ್ಲೇ ಬರ್ತಾರೆ, ಬಂದು ಇಲ್ಲಿಂದ ವೀಲ್ಚೇರಲ್ಲಿ ಹೋಗ್ತಾರೆ, ಮೇಲೆ ಹೋಗಿ ದರ್ಶನ ಪಡ್ಕೊತಾರೆ. ಒಬ್ರಿಗೆ 25 ರೂಪಾಯಿ ಟಿಕೆಟ್ ಅಷ್ಟೇ, ನಾನು ಆವಾಗೇ ಹೇಳಿದ್ದಲ್ಲ 50 ರೂಪಾಯಿ ಅಂತ, ಹೋಗಿ ಬರೋಕ್ಕೆ 50 ರೂಪಾಯಿ, ಬರೀ ಒಂದು ಸೈಡ್ ಅಂದರೆ 25 ರೂಪಾಯಿ. ಫ್ರೆಂಡ್ಸ್, ನಾನು ಹೇಳಿದ್ದಲ್ಲ ರೋಪ್ ಟ್ರೈನ್ ಬರ್ತಾಯಿದೆ ನೋಡಿ, ಇದು ತಮಿಳ್ನಾಡು ಗೌರ್ಮೆಂಟ್ದು. ಅದಕ್ಕೆ ಸೇಮ್ ತಮಿಳ್ನಾಡು ಗೌರ್ಮೆಂಟ್ ಬಸ್ಸಲ್ಲಿ ಅದೇ ಕಲರ್ ಇರುತ್ತೆ ಪೇಂಟಿಂಗು, ಈ ಟ್ರೈನು ಅದೇ ಕಲರ್ ಪೇಂಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಸಲ ಒಂದು ಟ್ರಿಪ್ಪಲ್ಲಿ ಏನಿಲ್ಲಂದ್ರೆ ಮುಂದ್ಗಡೆ ಒಂದು 16, ಹಿಂದ್ಗಡೆ ಒಂದು 16 ಆ ಲೆಕ್ಕದಲ್ಲಿ 30 ಜನ ತನಕ ಹೋಗ್ಬೋದು, 30-32 ಜನ ಆ ಥರ ಹೋಗ್ಬೋದು. ಅದೇ ರೀತಿ ಈಗ ಅವರೆಲ್ಲ ವೆಯ್ಟ್ ಮಾಡಿದ್ದಾರೆ, ಈಗ ಅವ್ರಿಗೆ ಬಂದ ಚಾನ್ಸು, ಇವರೆಲ್ಲ ಹತ್ತಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಟ್ರೈನ್ ಬರೋದಂಗೆ ನಾವು ಕಾಯ್ತಾ ಇರಬೇಕು. ಇಲ್ಲಿ ವೇಯ್ಟಿಂಗ್ ಸ್ಟೇಷನ್ ಇದೆ, ಅಲ್ಲೇ ನಿಂತಿದ್ದೀವಿ ಈಗ, ನಮ್ಮ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಡೀ ಪಳನಿನೇ ಇಲ್ಲಿಂದ ಕಾಣಿಸುತ್ತೆ, ನೀರು, ಹಳ್ಳ ಇದೆ, ಮತ್ತು ಕೆರೆಗಳಿದೆ, ಮನೆಗಳು ತುಂಬ ಚೆನ್ನಾಗಿದೆ. ನೋಡಿ, ನಾವು ಹೋಗೋ ಆ ವಿಂಚ್ ಟ್ರೈನ್ ಬಂತು, ಇದಕ್ಕೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಏನು ಟಿಕೆಟ್ಗೋಸ್ಕರ ಏನಿಲ್ಲಂದ್ರೆ 1.5 ಗಂಟೆ ನಿಂತಿದ್ವಿ. ಆ 1.5 ಗಂಟೆ ನಿಂತರೂ ಪರವಾಗಿಲ್ಲ, ಈ ಟ್ರೈನ್ ಎಕ್ಸ್ಪೀರಿಯನ್ಸ್ ತಗೋಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ ಅನಿಸ್ತು, ಚೆನ್ನಾಗಿದೆ. ನೀವು ಬಂದರೆ ಟೈಮ್ ನೋಡಬೇಡಿ, ಮಿಸ್ ಮಾಡಲಾರ್ದಂಗೆ ವಿಂಚ್ ಟ್ರೈನ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಈಗ ಹತ್ತಬೇಕು ನಾವು, ಒಳಗತ್ತು ಕುಂತಿದ್ದೇವೆ. ನೋಡಿ, ಮೂವ್ ಆಗ್ತಿದೆ ಈಗ, ತುಂಬ ಸ್ಲೋ ಆಗೋಗುತ್ತೆ. ಏನಿಲ್ಲಂದರೆ ಮೇಲಿಂದ ಕೆಳಗೆ ಹೋಗೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ, 10 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋಕ್ಕೆ, 10 ನಿಮಿಷ ಆಗುತ್ತೆ ಏನಿಲ್ಲಂದ್ರೆ ಕೆಳಗೆ ಹೋಗೋಕ್ಕೆ. ನಮ್ಮ ಬಾಡಿ ವೆಯ್ಟ್ ನಮ್ಮ ಮೇಲೆ ಫುಲ್ಲಾಗಿ ಬೀಳುತ್ತೆ ನೋಡಿ, ಆದರೂ ಒಂದು ತುಂಬ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸು. ಯಾರೋ ಹೆದರಬಾರ್ದು ಕುಂದ್ರೋದಕ್ಕೆ, ತುಂಬ ಚೆನ್ನಾಗಿದೆ. ಆ ಥರ ಹೆದರುವ ಥರ ಯಾವ ಥರನೂ ಇಲ್ಲ, ಎಲ್ಲ ಸೇಫ್ಟಿ ಪ್ರಿಕಾಷನ್ ಎಲ್ಲ ಇಟ್ಕೊಂಡೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀರಾವರಿ ಚೆನ್ನಾಗಿದೆ ನೋಡಿ, ಭತ್ತ ಎಲ್ಲ ಹಾಕಿದ್ದಾರೆ, ಭತ್ತ ಇದೆ. ಅದೇ ರೀತಿ ವಿಂಡ್ ಪವರ್ ಎಲ್ಲಿ ನೋಡಿದ್ರೆ ವಿಂಡ್ ಪವರ್, ವಿಂಡ್ ಫ್ಯಾನ್ಗಳು ತುಂಬ ಇದೆ. ನಾವು ಬರೋ ಟ್ರೈನಲ್ಲಿ ಬರ್ತಿದ್ದಲ್ಲ, ಎರಡೂ ಸೈಡಲ್ಲಿ ವಿಂಡ್ ಪವರೇ ಜಾಸ್ತಿ, ಇಲ್ಲಿ ಅದೇ ತಯಾರಿಸ್ತಾರೆ, ಅಲ್ಲಿ ಅದೊಂದು ಒಳ್ಳೆಯದೇ. ಅಲ್ಲಿ ಈಗ ನೋಡಿ, ಕೆಳಗಿನ ಸ್ಟೇಷನ್ ವಿಂಚ್ ಸ್ಟೇಷನ್ ಬಾಟಮ್ ಕೆಳಗಿನ ಸ್ಟೇಷನ್ಗೆ ಬಂದು ನಿಂದಿರ್ತಾ ಇದೆ ಟ್ರೈನ್. ಈಗ ಹೇಳಿ, ಏನ ಈಗ ಹೇಳಿದು ಹೋಗೋಣ ನೋಡಿ. ಅದೇ ಹೇಳಿದ್ನಲ್ಲ 50 ರೂಪಾಯಿ ಅಂತಂದು, ಅದೇ ಹೋಗಿ ಬರೋಕ್ಕೆ 50 ರೂಪಾಯಿ.
ನೋಡಿ ನಾವೀಗ ಬಂದವಲ್ಲ, ಆ ಟ್ರೈನ್ ಇದೆ, ಇದರಲ್ಲೇ ನಾವೀಗ ಬಂದು ಕೆಳಗಿಳಿದಿದ್ದು. ತುಂಬ ಸ್ಲೋ ಆಗಿ ಬರ್ತದಲ್ಲ, ಚೆನ್ನಾಗಿತ್ತು ಒಂದೊಂದು ಎಕ್ಸ್ಪೀರಿಯೆನ್ಸು. ನೀವು ಬಂದರೆ ತಪ್ಪದೇ ಮಿಸ್ ಮಾಡಲಾರ್ದಂಗೆ ಈ ರೋಪ್ ಟ್ರೈನ್ ಅಂದರೆ ವಿಂಚ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ನೋಡಿ ಮಾರ್ಕೆಟ್ನೂ ಚೆನ್ನಾಗಿದೆ, ನಿಮಗೆಲ್ಲ ಚಿಪ್ಸು, ಗೊಂಬೆಗಳು, ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳು ಎಲ್ಲ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ನೋಡಿ ಕಾವಡಿ, ಅದೇ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದೇ ಕಾವಡಿ ಅಂತ, ಅದನ್ನ ಎತ್ಕೊಂಡೇ ಮೇಲೆ ಬೇಡಿಕೆ ಇಟ್ಕೊಂಡಿರ್ತಾರೆ, ಅದು ಎತ್ಕೊಂಡೇ ಮೇಲೆ ಹೋಗ್ತೀನಿ ಮೇಲೆ ಗುಡಿಗೆ ಬರ್ತೀವಿ ಅಂತ ಬೇಡಿಕೆ ಇಟ್ಕೊಂಡಿರ್ತಾರೆ. ನಮ್ಮ ವೈಫ್ನ ತಗೊಂಡ್ರು ಈ ಕಾವಡಿ, ಇಲ್ಲೇ ಬಾಡಿಗೆ ಸಿಗುತ್ತೆ. ನಾವು ಪೂಜಾ ಸಾಮಾನೆಲ್ಲ ತಗೊಂಡ್ರಲ್ಲ ಅಲ್ಲೇ ಬಾಡಿಗೆ ಕೊಡ್ತಾರೆ, ಅದು 100 ರೂಪಾಯಿ ಅದಕ್ಕೆ ಬಾಡಿಗೆ, ಮತ್ತು 150 ರೂಪಾಯಿ ಡೆಪಾಸಿಟ್ ಇಡಬೇಕು. ನಾವು ಹೋಗಿ ಬಂದಮೇಲೆ ಆ ಡೆಪಾಸಿಟ್ ವಾಪಸ್ ಕೊಡ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ರೋಪ್ ಕಾರ್ ಹೇಳಿದ್ನಲ್ಲ, ರೋಪ್ ಕಾರ್ನೂ ಇದೆ, ಆದರೆ ಅಲ್ಲಿ ಅದರಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಗಲಿಲ್ಲ, ಅಂದರೆ ಟಿಕೆಟ್ ಸಿಗಲಿಲ್ಲ. ಇದಕ್ಕೆ 50 ರೂಪಾಯಿ ಟಿಕೆಟು, ಚೆನ್ನಾಗಿದೆ, ನಾನು ತುಂಬ ಮಿಸ್ ಮಾಡಿದೆ. ನೀವು ಬಂದರೆ ತಪ್ಪದೇ ಈ ರೋಪ್ ಕಾರ್ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮಗೆ ಟೈಮ್ ಕರೆಕ್ಟ್ ಆಗಲಿಲ್ಲ ಅಂತ ನಮ್ಗೆ ಹೋಗೋಕ್ಕಾಗಲಿಲ್ಲ. ಇದೇ ರೋಪ್ ಕಾರ್ ಸ್ಟೇಷನ್, ಇಲ್ಲಿಂದನೇ ಒಳಗೆ ಹೋಗ್ಬೇಕು, 50 ರೂಪಾಯಿ ಟಿಕೆಟು. ಎಲ್ಲ ಗುಡಿಗೆಲ್ಲ ಹೋಗಿ ಬಂದಾಯಿತು. ಇಲ್ಲೊಂದು ಕುದುರೆ ಗಾಡಿ ಇತ್ತು, ಜಟ್ಕದ ಬಂಡಿ, ಅದರಲ್ಲಿ ಹೋಗ್ಬೇಕಂತ ಆಸೆ ಆಯಿತು, ಅದಕ್ಕೆ ಇದರಲ್ಲಿ ಬಂದು ಕುಂತಿದ್ದೀವಿ. ಬನ್ನಿ ಹೋಗೋಣ ಒಂದ್ರ ಒಂದು. ನೋಡಿ ಫ್ರೆಂಡ್ಸ್, ಕುದುರೆ ಬಂಡಿಯಲ್ಲಿ ಹೋಗ್ತಿದ್ದೀವಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನೀವು ಪಳನಿಗೆ ಬಂದರೆ ನೀವು ಇದು ಎಂಜಾಯ್ ಮಾಡ್ಬೋದು, ತಪ್ಪದೆ ಪಳನಿಗೆ ಬಂದರೆ ನೀವು ಈ ಜಟ್ಕದ ಬಂಡಿಯಲ್ಲಿ ಹೋಗ್ರಿ, ತುಂಬ ಸೂಪರ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಜಟಕದ ಬಂಡಿ, ತುಂಬ ಚೆನ್ನಾಗಿದೆ. ನೋಡಿ ಅವ್ರ ಜೊತೆ ಒಂದು ಸೆಲ್ಫಿನೂ ತಗೊಂಡಾಯಿತು. ಅದೇ ರೀತಿಯಲ್ಲಿ ಇನ್ನೊಂದೇನಂದರೆ ಚಿಪ್ಸು ಫೇಮಸ್ಸು, ಬಾಳೆಕಾಯಿ ಚಿಪ್ಸು. ನಮ್ಮ ಕೇರಳದಲ್ಲಿ ಯಾವ ಥರ ಫೇಮಸ್ಸು ಅದೇ ಥರ ಇಲ್ಲಿನ ಬಾಳೆಕಾಯಿ ಚಿಪ್ಸ್ ಫೇಮಸ್ಸು. ಇದರಲ್ಲಿ ಎರಡೂ ಸಿಗುತ್ತೆ, ಇಲ್ಲಿ ತೆಂಗಿನಕಾಯಿ ಎಣ್ಣೆ ಮತ್ತು ನಾರ್ಮಲ್ ಸೂರ್ಯಕಾಂತಿ ಎಣ್ಣೆ ಎರಡರಲ್ಲೂ ಮಾಡ್ತಾರೆ. ಈ ತೆಂಗಿನಕಾಯಿ ಎಣ್ಣೆದು 1 ಕೆಜಿಗೆ 280 ರೂಪಾಯಿ ಅಂತ, ಅದೇ ನಾರ್ಮಲ್ ಎಣ್ಣೆ ಮಾಡೋದು 200 ರೂಪಾಯಿ ಕೆಜಿ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್ನು, ಎಲ್ಲ ಮಿಷಿನರಿ ಯೂಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಬೇಗ ಬೇಗ ಆಗ್ತಿದೆ ಕೆಲಸ, ನಾನು ತಗೊಂಡಿದ್ದೀನಿ, ಚೆನ್ನಾಗಿದೆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿದೆ. ಬೆಟ್ಟ ಹತ್ತಿ ಆಯಿತು, ದೇವ್ರ ದರ್ಶನ ಪಡೆದಾಯಿತು, ತುಂಬ ಚೆನ್ನಾಗಿತ್ತು ಪಳನಿ. ನೀವು ಬನ್ನಿ ಈ ಪಳನಿ ಬೆಟ್ಟ ಹತ್ತಿ ಎಂಜಾಯ್ ಮಾಡಿ. ಅದೇ ರೀತಿ ನೋಡಿ ಜಟಕದ ಬಂಡಿ, ಇಲ್ಲಿನೂ ರೈಲ್ವೆ ಸ್ಟೇಷನ್ ಹತ್ರನೂ ಜಟಕದ ಬಂಡಿ ಇದೆ, 100 ರೂಪಾಯಿ ಅಷ್ಟೇ, 100 ರೂಪಾಯಿ ಕೊಟ್ಟರು ಬರೋಲ್ಲ, ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಪಳನಿ ಮುರುಗನ್ ದರ್ಶನ, ನಿಮ್ಗೆ ಇಷ್ಟ ಆಗಿತ್ತು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿನ್ನ ಭೇಟಿ ಆಗ್ತೀನಿ. ಈ ವೀಡಿಯೋಸಲ್ಲಿ ನಿಮಗೆ ಲೈಕ್ ಆಗಿದೆ ಅನಿಸುತ್ತೆ, ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನಿಮ್ಮ ಭೇಟಿ ಮತ್ತೊಂದು ವೀಡಿಯೋದಲ್ಲಿ ಆಗಲಿ ಅಂತ ಹೇಳ್ದ. ನಮಸ್ತೆ, ನಮಸ್ಕಾರ ಎಲ್ಲರಿಗೂ, ಬಾಯ್ ಬಾಯ್.